ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯಲ್ಲಿ ತಿರುಪತಿ ಬಾಲಾಜಿ ದೇವಸ್ಥಾನ ಅತ್ಯಂತ ಶ್ರೀಮಂತ ದೇವಸ್ಥಾನ. ನಿಮಗಿದು ಗೊತ್ತೇ, ಈ ದೇವಸ್ಥಾನ ಪೂಜೆ ಆಗುವ ತಿರುಪತಿ ದೇವರು ಬಡವರಾಗಿರ್ತಾರೆ, ದೇವಸ್ಥಾನ ಮಾತ್ರ ಶ್ರೀಮಂತ ದೇವಸ್ಥಾನ. ಅಸಲಿಯಾಗಿ ಬಾಲಾಜಿ ದೇವರು ಬಡವರಾಗಿರ್ತಾರೆ. ಇವತ್ತಿನ ವಿಡಿಯೋದಲ್ಲಿ ಭಗವಂತನ ಅದ್ಭುತವಾದ ಪೂರ್ತಿ ಕಥೆಯನ್ನು ಕೇಳೋಣ ಬನ್ನಿ. ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗಬೇಡಿ. ಒಂದು ದಿನ ನಾರದ ಮುನಿಗಳು ಗಂಗಾ ನದಿಯ ದಡದ ಹತ್ರ ಬರ್ತಾರೆ. ಋಷಿ ಮುನಿಗಳು ಯಜ್ಞದ ಫಲವು ಯಾವ ದೇವರಿಗೆ ಸಿಗುತ್ತದೆ ಅಂತ ಭ್ರಮಿತರಾಗಿರ್ತಾರೆ. ಮೂರು ಮುಖ್ಯ ದೇವರುಗಳು ಭಗವಂತ ಬ್ರಹ್ಮ, ಭಗವಂತ ಶಂಕರ, ಭಗವಂತ ವಿಷ್ಣು ಯಾರಿಗೆ ಯಜ್ಞದ ಫಲ ಸಿಗುತ್ತೆ ಅಂತ ಭ್ರಮಿತರಾಗಿರ್ತಾರೆ. ನಾರದರು ಋಷಿ ಭೃಗುವಿಗೆ ಮೂರು ಮುಖ್ಯ ದೇವರುಗಳ ಪರೀಕ್ಷೆ ನೀಡಲು ವಿಚಾರವನ್ನು ಕೊಡ್ತಾರೆ. ಋಷಿ ಭೃಗುವು ಪ್ರತ್ಯಕ್ಷವಾದ ದೇವರ ಪರೀಕ್ಷೆ ಮಾಡಲು ಯೋಚಿಸುತ್ತಾರೆ. ಅದಕ್ಕಿಂತ ಮೊದಲು ಭಗವಂತ ಬ್ರಹ್ಮನ ಬಳಿ ಹೋಗುತ್ತಾರೆ. ಆ ಸಮಯದಲ್ಲಿ ಬ್ರಹ್ಮ ದೇವರು ಶಾರದೆ ವೀಣೆಯ ಸಂಗೀತವನ್ನು ಕೇಳುತ್ತಾ ಮಗ್ನರಾಗಿರುತ್ತಾರೆ. ಋಷಿ ಭೃಗು ಬಂದಿದ್ದನ್ನು ನೋಡದೆ ಸಂಗೀತದಲ್ಲಿ ಮಗ್ನರಾಗಿರುತ್ತಾರೆ. ಅದಕ್ಕೆ ಕೋಪಗೊಂಡು ಇನ್ನು ಮುಂದೆ ಯಾವ ದೇವಸ್ಥಾನದಲ್ಲೂ ನಿನ್ನ ಪೂಜೆ ಆಗದಿರೆಂದು ಶಾಪ ಕೊಡುತ್ತಾರೆ. ಅದರ ನಂತರ ಕೈಲಾಸಕ್ಕೆ ತೆರಳುತ್ತಾರೆ. ಪರಮೇಶ್ವರ ಪತ್ನಿಯ ನೃತ್ಯವನ್ನು ನೋಡುತ್ತಾ ಪರಮೇಶ್ವರ ಮಗ್ನರಾಗಿರುತ್ತಾರೆ. ಋಷಿ ಭೃಗು ಅಚಾನಕ್ಕಾಗಿ ಬಂದಿದ್ದನ್ನು ನೋಡಿ ಪರಶಿವನಿಗೆ ಅತ್ಯಂತ ಕೋಪ ಬರುತ್ತದೆ. ಋಷಿ ಭೃಗುವಿಗೆ ಅಪಮಾನ ಮಾಡುತ್ತಾರೆ. ಋಷಿ ಭೃಗುವು ಪರಶಿವನಿಗೆ ಭೂಮಿಯ ಮೇಲೆ ನಿನ್ನನ್ನು ಲಿಂಗ ರೂಪದಲ್ಲಿ ಪೂಜಿಸಲಿ ಎಂದು ಶಾಪ ಕೊಟ್ಟು ಹೋಗುತ್ತಾರೆ. ಅಂತ್ಯದಲ್ಲಿ ಭಗವಂತ ವಿಷ್ಣುವಿನ ಬಳಿ ಹೋಗುತ್ತಾರೆ. ಅವರು ಕೂಡ ಋಷಿ ಭೃಗು ಅವರನ್ನು ನೋಡಲಿಲ್ಲ. ಅತ್ಯಂತ ಕೋಪದಿಂದ ವಿಷ್ಣುವಿನ ಎದೆಗೆ ಒದೆಯುತ್ತಾರೆ. ವಿಷ್ಣು ಅವರನ್ನು ಕೋಪಗೊಳ್ಳದೆ ಋಷಿಯ ಕಾಲನ್ನು ಒತ್ತುತ್ತಾ ವಿಷ್ಣು ಕೇಳುತ್ತಾರೆ, ನಿಮ್ಮ ಕಾಲು ಗಾಯ ಆಗಿದೆಯೇ, ತೋರಿಸಿ ಎಂದು ನೋಡುತ್ತಾರೆ. ಇದನ್ನು ಕೇಳಿ ಋಷಿ ಭೃಗುವಿನ ಕೋಪ ಸ್ವಲ್ಪ ಕಡಿಮೆಯಾಗುತ್ತದೆ. ಋಷಿ ಭೃಗು ಯಜ್ಞದ ಫಲವು ಭಗವಂತ ವಿಷ್ಣುವಿಗೆ ಸಮರ್ಪಿಸಬೇಕೆಂದು ಆಶೀರ್ವದಿಸುತ್ತಾರೆ. ಈ ಘಟನೆಯಿಂದ ಮಾತೆ ಲಕ್ಷ್ಮಿ ಕೋಪಗೊಂಡು ನಿಮ್ಮ ಎದೆಗೆ ಒದ್ದಿದ್ದಾರೆ, ನೀವು ಯಾವುದೇ ದಂಡನೆಯನ್ನು ಕೊಡಲಿಲ್ಲ ಎಂದು ಕೋಪಗೊಂಡು ವೈಕುಂಠ ಬಿಟ್ಟು ಹೋದರು. ಮಾತೆ ಲಕ್ಷ್ಮಿ ತಪಸ್ಸು ಮಾಡಲು ಭೂಮಿಗೆ ಹೋದರು. ಈ ಮಾತು ಕೇಳಿ ಭಗವಂತ ವಿಷ್ಣು ದುಃಖದಿಂದ ವೈಕುಂಠ ಬಿಟ್ಟು ಲಕ್ಷ್ಮಿಯನ್ನು ಹುಡುಕುತ್ತಾ ಹೋದರು. ಆದರೆ ಮಾತೆ ಲಕ್ಷ್ಮಿ ಎಲ್ಲೂ ಕೂಡ ಸಿಗಲಿಲ್ಲ. ದುಃಖದಿಂದ ವಿಷ್ಣುವು ಇರುವೆಯ ಹುತ್ತದಲ್ಲಿ ನೆಲೆಸಿದರು. ಇದನ್ನು ನೋಡಿ ಭಗವಂತ ಶಿವ, ಭಗವಂತ ಬ್ರಹ್ಮ ಸಹಾಯ ಮಾಡಲು ಹಸು ಮತ್ತು ಕರುವಿನ ರೂಪದಲ್ಲಿ ಮಾತೆಯ ಲಕ್ಷ್ಮಿಯ ಬಳಿ ಹೋದರು. ಲಕ್ಷ್ಮಿಗೆ ಎಲ್ಲ ವಿಷಯವನ್ನು ಹೇಳಿದರು. ನೀರು ಊಟ ಬಿಟ್ಟು ಇರುವೆಯ ಹುತ್ತದಲ್ಲಿ ಇದ್ದಾರೆ, ಸಹಾಯ ಮಾಡಲು ಹಸು ಕರುವನ್ನು ರಾಜ ಯಾದವ್ ನರೇಶನು ಕೊಡಲು, ಮಾತೆ ಲಕ್ಷ್ಮಿಯು ಗೊಲ್ಲಿಯ ರೂಪದಲ್ಲಿ ಹಸುವನ್ನು ಕೊಡಲು ಅರಮನೆಗೆ ಹೋಗುತ್ತಾರೆ. ಹಸು ಮತ್ತು ಕರುವು ರಾಜ ನರೇಶನಿಗೆ ಕೊಡುತ್ತಾರೆ. ರಾಜ ತನ್ನ ಹಸುಗಳನ್ನು ಮೇಯಿಸಲು ವೆಂಕಟಧರ ಪರ್ವತಕ್ಕೆ ಕಳುಹಿಸಿದನು. ಹಸುವಿನ ರೂಪದಲ್ಲಿ ಬ್ರಹ್ಮ ಪ್ರತಿದಿನ ಇರುವೆ ಹುತ್ತಕ್ಕೆ ವಿಷ್ಣುವಿಗೆ ಹಾಲು ಕೊಡುತ್ತಾ ಇದ್ದರು. ಆದರೆ ಒಂದು ದಿನ ಹಸು ಮೇಯಿಸುವವನು ನೋಡಿದನು, ಕೋಪದಿಂದ ಹಸುವಿಗೆ ಕೊಡಲಿಯನ್ನು ಎಸೆದನು. ಆ ಕೂಡಲೇ ಹೊರಗೆ ಬರುತ್ತಿದ್ದ ವಿಷ್ಣುವಿನ ಹಣೆಗೆ ಬಿದ್ದಿತು. ಕೋಪದಿಂದ ವಿಷ್ಣು ಕೂಡ ವಾಪಸ್ಸು ಕೊಡಲಿಯನ್ನು ಎಸೆದರು. ಅಲ್ಲೇ ಗೊಲ್ಲನ ಸಾವು ಕೂಡ ಅಪ್ಪಿತು. ರಾಜ ಯಾದವ್ ನರೇಶ್ರವರಿಗೆ ನಿಮ್ಮ ಸೇವಕ ಮಾಡಿದ ಪಾಪದಿಂದ ರಾಕ್ಷಸನಾಗು ಎಂದು ಶಾಪ ಕೊಟ್ಟರು. ರಾಜ ಕ್ಷಮೆಯನ್ನು ಕೇಳಿದರು. ಮುಂದಿನ ಜನ್ಮದಲ್ಲಿ ಪದ್ಮಾವತಿಯ ಮದುವೆಯಾಗಲು ಅವತರಿಸುತ್ತೇನೆ, ನಿಮ್ಮ ಶಾಪ ಆಗ ಮುಕ್ತಿಗೊಳ್ಳುತ್ತದೆ. ಕಾಲಚಕ್ರ ನಡೆಯಿತು. ಭಗವಂತ ವಿಷ್ಣು ಶ್ರೀನಿವಾಸನ ರೂಪದಲ್ಲಿ ಅವತರಿಸಿದರು. ಅವರ ತಾಯಿ ವಕುಲಾದೇವಿ ಶ್ರೀನಿವಾಸನನ್ನು ನೋಡಿಕೊಳ್ಳುತ್ತಾ ಇದ್ದರು. ಆ ಕಡೆ ಆಕಾಶರಾಜ ಜನ್ಮವನ್ನು ತಾಳಿದರು. ಆದರೆ ಅವರಿಗೆ ಯಾವ ಮಕ್ಕಳು ಇರಲಿಲ್ಲ. ಹೊಲದಲ್ಲಿ ಚಿನ್ನದ ಡಬ್ಬದಲ್ಲಿ ಹೂಗಳ ಮೂಲಕ ಒಂದು ಮಗು ಸಿಕ್ಕಿತು. ಹೆಸರು ಪದ್ಮಾವತಿ ಎಂದು ಕರೆದರು. ಒಂದು ದಿನ ಶ್ರೀನಿವಾಸ ಕಾಡಿನಲ್ಲಿ ಹೋಗುವಾಗ ಒಂದು ಆನೆಯನ್ನು ಹಿಂದೆ ಹೋಗುತ್ತಿದ್ದರು. ಆದರೆ ಆನೆ ಕಾಡಿನಲ್ಲಿ ಬಚ್ಚಿಟ್ಟುಕೊಂಡಿತ್ತು. ಪದ್ಮಾವತಿ ಅವರ ಗೆಳತಿಯರ ಜೊತೆ ಆಟ ಆಡುತ್ತಿದ್ದರು. ಆನೆ ಎಲ್ಲರನ್ನು ಎದುರಿಸಿತು. ಶ್ರೀನಿವಾಸ ಪದ್ಮಾವತಿಯನ್ನು ಕಾಪಾಡಿದನು. ಶ್ರೀನಿವಾಸ ಪದ್ಮಾವತಿ ಸೌಂದರ್ಯವನ್ನು ನೋಡಿ ಮಂತ್ರಮುಗ್ಧನಾದನು. ಹಾಗೆ ಅವರ ಬಗ್ಗೆ ಕೇಳಿದನು. ಮನೆಗೆ ಬಂದು ಶ್ರೀನಿವಾಸ ತನ್ನ ತಾಯಿಯ ಬಳಿ ಪದ್ಮಾವತಿಯ ಮದುವೆ ಮಾಡಿಕೊಳ್ಳುತ್ತೀನಿ ಎಂದು ಹೇಳಿದನು. ಇದು ಕೂಡ ಗೊತ್ತಾಯಿತು. ಭಗವಂತ ವಿಷ್ಣು ತನ್ನ ತಾಯಿ ಹಿಂದಿನ ಜನ್ಮದಲ್ಲಿ ಮಾತೆ ಯಶೋದೆ ಆಗಲೇ ಹೇಳಿದರು, ನಾನು ಎಲ್ಲಿವರೆಗೂ ಪದ್ಮಾವತಿಯನ್ನು ಮದುವೆಯಾಗುವುದಿಲ್ಲವೋ
ಅಲ್ಲಿವರೆಗೂ ನನಗೆ ಶಾಂತಿ ಇರುವುದಿಲ್ಲ ಅಂತ ಹೇಳಿದರು. ಶ್ರೀನಿವಾಸ ತಾಯಿ ವಿವಾಹದ ಪ್ರಸ್ತಾಪನೆಯನ್ನು ಕೇಳಿಕೊಂಡು ರಾಜ ಆಕಾಶ ರಾಜನ ಬಳಿ ಹೋದರು. ಪದ್ಮಾವತಿಯು ಕೂಡ ತನ್ನ ಸೇವಿಕೆಯ ಸಹಾಯದಿಂದ ಶ್ರೀನಿವಾಸವನ್ನು ಇಷ್ಟಪಡುತ್ತಿದ್ದರು. ಯಾವ ಆಕಾಶ ರಾಜನಿಗೆ ಈ ವಿಷಯ ಗೊತ್ತಾಯಿತೋ ಋಷಿ ಪರಪತಿಯ ಸಲಹೆಯನ್ನು ಕೇಳಿದರು. ಪರಪತಿ ಹೇಳಿದರು, ಪದ್ಮಾವತಿ ಹಿಂದಿನ ಜನ್ಮದಲ್ಲಿ ವಿಷ್ಣುವಿನ ಜೊತೆ ವಿವಾಹ ಆಗಬೇಕೆಂದು ಶ್ರೀನಿವಾಸನು ಭಗವಂತ ವಿಷ್ಣು ಎಂದು ಕೇಳಿ ಎಲ್ಲರೂ ಖುಷಿಪಟ್ಟರು. ಹಾಗೆ ಮದುವೆಗೆ ಒಪ್ಪಿಕೊಂಡರು. ಶ್ರೀನಿವಾಸನು ಭವ್ಯವಾದ ಮದುವೆ ಮಾಡಲು ಕುಬೇರನ ಬಳಿ ಸಾಲವನ್ನು ಕೇಳಿದರು. ಈ ಸಾಲವನ್ನು ಭಗವಂತ ಭಕ್ತರು ಅವರು ಹರಕೆಯ ಭಕ್ತಿಯಿಂದ ನಿನ್ನ ಸಾಲವನ್ನು ತೀರಿಸುತ್ತಾರೆ. ಕಲಿಯುಗದಲ್ಲಿ ಈ ಸಾಲ ಕೂಡ ಪೂರ್ತಿಯಾಗುತ್ತದೆ. ಮಾತೆ ಲಕ್ಷ್ಮಿಗೆ ವಿಷ್ಣುವಿನ ಪುನರ್ವಿವಾಹದ ಬಗ್ಗೆ ತಿಳಿಯಿತು. ಶ್ರೀನಿವಾಸನು ಮಾತೆ ಲಕ್ಷ್ಮಿ ಪದ್ಮಾವತಿಯನ್ನು ಸಂಭಾಳಿಸಲಾಗದೆ ಅಲ್ಲೇ ಶ್ರೀನಿವಾಸರು ಕಲ್ಲಾದರು. ಭಗವಂತ ಶಿವ ಭಗವಂತ ಬ್ರಹ್ಮ ಬಂದು ಹೇಳಿದರು, ಕಲಿಯುಗದ ಜನರು ಕಲ್ಯಾಣ ಮತ್ತು ಮುಕ್ತಿಗೋಸ್ಕರ ವಿಷ್ಣು ಅವತರಿಸಿದ್ದಾರೆ. ಇದನ್ನು ಮಾತೆ ಲಕ್ಷ್ಮಿ ಕೇಳಿ ಮಾತೆ ಲಕ್ಷ್ಮಿಯು ಬಲಗಡೆ, ಮಾತೆ ಪದ್ಮಾವತಿಯು ಎಡಗಡೆ ಅವತರಿಸಿದ್ದರು. ಇದೇ ನೋಡಿ ಬಾಲಾಜಿ ದೇವರ ಅದ್ಭುತವಾದ ಕಥೆ. ಇದೇ ರೀತಿ ತಿರುಪತಿಯಲ್ಲಿ ಅತಿ ಹೆಚ್ಚು ರಹಸ್ಯವಾದ ಕಥೆಗಳು ಇನ್ನೂ ಕೂಡ ಅಡಗಿವೆ. ತಿರುಪತಿಯ ಎಷ್ಟೋ ನಿಗೂಢಗಳು ಇನ್ನೂ ಜನರಿಗೆ ತಿಳಿದೇ ಇಲ್ಲ.